ನೋಡ್ರಿ, ಗಲಾತ್ಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 26-27 ವಚನಗಳನ್ನು ನನಗೆ ಓದ್ಕೊಳ್ಳಿ. ಎಲ್ಲರಿಗೂ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ ಇದ್ದೀರಾ. ಆಗ್ಬೇಕಾರೆ ನಿಮ್ಗೆ ಸಂತೋಷ ಆಗೋದಲ್ವಾ, ಖುಷಿ ಆಗಲ್ವಾ? ಪ್ರಿಯರೇ, ನಾವು ಒಂದು ಕಾಲದಲ್ಲಿ ಮಾಂಸದಲ್ಲಿ ಹುಟ್ಟಿದವರು, ಈಗ ದೇವರ ಕೃಪೆಯಿಂದ ಪವಿತ್ರಾತ್ಮನ ಹುಟ್ಟಿದವರಾಗಿದ್ದೇವೆ. ಈಗ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವ ಮೂಲಕ ಈಗ ಪ್ರೆಸೆಂಟ್ ಅಲ್ಲಿ ನಾನು ಏನಾಗಿದ್ದೇನೆ? ದೇವರ ಪುತ್ರರಾಗಿದ್ದೀರಿ. ಹಾಗಾದ್ರೆ ನಿಮ್ ಕಾರ್ಡ್ ಅಲ್ಲಿ ಫಸ್ಟ್ ನಿಮ್ಮ ಅಪ್ಪ ಹೆಸರು ಅಂದ್ರೆ ಪರಲೋಕ ತಂದೆ, ಅದ ಮಗನ ಹೆಸರು ನಮ್ದಾಗಿರ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್, ಆಮೇಲೆ ಹೇಗೆ ಅಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಒಬ್ಬೊಬ್ಬರ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಅಲ್ಲೇಲೂಯಾ. ಯಾರನ್ನು ಧರಿಸ್ಕೊಂಡ್ವಿ? ಕ್ರಿಸ್ತನನ್ನು. ಅವ್ರ ಅಪ್ಪ ತರನೇ ಆಗ್ತಾನ ನೋಡ್ರಿ ಡ್ರೆಸ್. ಅವ್ರ ಅಪ್ಪನ ತರಾನೇ ಅಲ್ಲ, ಅವರ ಅಪ್ಪನೇ. ನಾನು ಯಾರನ್ನು ಧರಿಸ್ಕೊಂಡಿದ್ದೇನೆ? ನನ್ನನ್ನು ನೋಡಿದ್ರೆ ಯಾರು ನೋಡಿದ ಹಾಗಾಯ್ತದೆ? ಆಗ ನಿನ್ ನಡೆ ಆಗಿರ್ಬೇಕು. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಯಾರನ್ನು ಧರಿಸ್ಕೊಂಡಿದ್ದೇನ್ರಿ? ಕ್ರಿಸ್ತನನ್ನು. ಆಗ ನನ್ನ ಐಡೆಂಟಿಟಿ ಯಾರ್ರಿ? ಕ್ರಿಸ್ತನು. ಸೈತಾನ ಗೊತ್ತಾ? ಗೊತ್ತು. ದೇವರು ಗೊತ್ತಾ? ಗೊತ್ತು. ದೇವ ದೂತರು ಗೊತ್ತಾ? ಗೊತ್ತು. ಪ್ರೈಸ್ ದಿ ಲಾರ್ಡ್. ಈಗ ಯಾರು ಗೊತ್ತಾಗ್ಬೇಕು ನಮಗೆ? ನನಗೆ ಗೊತ್ತಾದ್ರೆ ಸಾಕು, ನನ್ನ ನಡೆ ಚೇಂಜು, ನನ್ನ ಸ್ಟೈಲೇ ಚೇಂಜು, ಎಲ್ಲ ಚೇಂಜ್ ಆಯ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನನ್ನ ಯೋಚನೆ ಚೇಂಜ್ ಆಗ್ಬಿಡ್ತದೆ, ನನ್ನ ಪ್ರಾರ್ಥನೆ ಚೇಂಜ್ ಆಗ್ತದೆ, ನನ್ನ ಮಾತು ಚೇಂಜ್ ಆಗ್ತದೆ, ನನ್ನ ಭಾವನೆಗಳೆಲ್ಲವೂ ಚೇಂಜ್ ಆಗ್ಬಿಡುತ್ತೆ. ಯಾಕಂದ್ರೆ ನಾನು ಯಾರ ಮಗನು? ಯಾರ ಮಗನು? ಇನ್ನು ಮುಂದೆ ನನ್ನ ಐಡೆಂಟಿಫಿಕೇಶನ್ ನಾನಲ್ಲ, ನನ್ನ ದೇವರು. ನಾನು ಯಾರನ್ನು ಧರಿಸ್ಕೊಂಡಿದ್ದೇನೆ? ಪ್ರೈಸ್ ಗಾಡ್. ನಾನು ಕ್ರಿಸ್ತನಲ್ಲಿ ಇದ್ದೇನೆ, ಕ್ರಿಸ್ತನ ಧರಿಸ್ಕೊಂಡಿದ್ದೇನೆ. ಒಳಗು ಹೊರಗು ಯೇಸುವೇ ನನಗಿದ್ದಾರೆ. ಕ್ರಿಸ್ತನ ಹಾಗೆ ಮಾಡು ಮಾಡು ಆಗು ಆಗು ಅಂದ್ರೆ ಉಜ್ಜಿ 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 ನಿನ್ ಶೇಪ್ ತಗೊಂಡು ಎಲ್ಲ ಶೇಪ್ ಎಲ್ಲ ಹೋಯ್ತದೆ. ಆದ್ರೆ ನಾವು ವಿರೋಧನ ಎತ್ತ ಹಾಕೊಂತೀವಿ ಹಾಗೆ ನಂಬಿಕೆಯಿಂದ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೀವು ಒಂದು ಶರ್ಟ್ ಒಂದು ಕೋಟ್ ಇದೇನು ಇಟ್ಕೊಳ್ಳಲ್ಲ, ಮಾಡಿಟ್ಟದನ್ನ ಹಾಕೊಳ್ಳೋ ಕಷ್ಟನೋ ಒಲಿಯೋದು ಕಷ್ಟನೋ? ಒಲಿಯೋದು ಕಷ್ಟ, ಹಾಕೊಳ್ಳೋ ಕಷ್ಟನಾ? ಹಾಗಾಗಿ ನೀನು ಕೋಟ್ ಹೊಲ್ಕಪ್ಪ ಅಂದ್ರೆ ಒಲಿ ನಾನೆಲ್ಲ ಉಲ್ಟಾ ಪಲ್ಟಾ ಮಾಡ್ಬಿಡ್ತೀನಿ. ಒಲ್ದಿಟ್ಟದನ್ನ ಹಾಕೊಳ್ಳೋದು ಈಸಿ ಅಲ್ವಾ? ಅದೇ ತರ ಕ್ರಿಸ್ತನ ಮೇಲೆ ನಂಬಿಕೆಯಿಂದ ನಾನು ಆತನನ್ನ ಧರಿಸಿಕೊಂಡಿದ್ದೇನೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಈ ಕೋಟ್ ಯಾವ ಕಲರ್ ಇದೆ? ಬ್ಲಾಕ್ ಕಲರ್ ಇದೆ. ಅದೇ ರೀತಿಯಲ್ಲಿ ನನ್ನನ್ನು ನೋಡುವಾಗ ಹೊರಗೆ ನಾನು ಹೇಗಿದ್ದೇನೆ? ಕ್ರಿಸ್ತನ ಹಾಗೆ ಇದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಐಡೆಂಟಿಟಿಯಲ್ಲಿ ಯಾರ ಫೋಟೋ ಇರ್ತದೆ? ಯಾರ ಫೋಟೋ? ರೈಟ್. ಈಗ ನಮ್ಮ ಐಡೆಂಟಿಟಿ ಯಾರು? ಕ್ರಿಸ್ತನು. ಒಡೆರೇ ಕಯೇ ನಾಮದಲ್ಲಿ ಸೈತಾನಿಗೆ ಉರಿಬೇಕು. ಒಡೆರೇ ಕಯೇ ನಾಮದಲ್ಲಿ ನಿನ್ನಗೆ ನೀನ್ ಯಾವಾಗ ನಿನ್ನನ್ನು ಯಾರು ಅಂತ ಐಡೆಂಟಿಫೈ ಮಾಡ್ಕೋತೀಯೋ ಆಗ ಅವನಿಗೆ ತಾಳ್ಕೊಳಕ್ ಆಗೋದಲ್ಲ. ಅಬ್ಬಾ, ಇವ್ ಸತ್ಯವನ್ನು ತಿಳ್ಕೊಂಡ್ರು ಸತ್ಯ ಇವರನ್ನ ಏನ್ ಮಾಡ್ತದೆ? ಬಿಡುಗಡೆ ಮಾಡೇ ಮಾಡ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ರೈಟ್. ಪ್ರಿಯರೇ, ಓದ್ಕೊಳ್ಳೋ ಕೇಳಿಗೆ. ನೀವೆಲ್ಲರೂ ಎಲ್ಲಕ್ಕೆ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು. ಈಗ ಯೂದರು ಗ್ರೀಕರು ಜಾತಿ ಭೇದ ಎಲ್ಲ ಗೌಡ, ಆಮೇಲೆ ಬೇರೆ ಯಾರು ಅದು ಇದು ಏನಿಲ್ಲ. ನಾವೆಲ್ಲರೂ ಕ್ರಿಸ್ತ ಯೇಸುವ ಹಾಗೆ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಯೂದರಲ್ಲ ಗ್ರೇಕರಲ್ಲ ಅಲ್ಲ, ನಾವೆಲ್ಲರೂ ಒಂದೇ ಆಗಿದ್ದೇವೆ. ರೈಟ್. ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು, ಭೇದವಿಲ್ಲ. ನಮ್ಮ ಐಡೆಂಟಿಫಿಕೇಶನ್ ಅಲ್ಲಿ ಮೇಲ ಫಿಮೇಲ ಯಾವ ಕ್ಯಾಸ್ಟ್ ಎಲ್ಲ ಹಾಕ್ತಾರಲ್ವಾ, ಈಗ ನಮ್ಮ ಐಡೆಂಟಿಫಿಕೇಶನ್ ಏನ್ ಗೊತ್ತಾ? ಕ್ರಿಸ್ತುವೆ. ಕಂಪ್ಲೀಟ್ ಆಗಿ ತಲೆಯಿಂದ ಕಾಲಿನವರೆಗೂ
ಪ್ರೈಸ್ ಅಲ್ಲಾರ್ಡ್. ನಾವು ಯಾರು? ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ. ಓಕೆ, ಆಮೇಲೆ ನೀವು ಕ್ರಿಸ್ತನವರಾಗಿದ್ದರೆ, ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಹಾಲೆಲೂಯಾ. ಈಗ ಅಬ್ರಹಾಮನಿಗೆ ಉಂಟಾದ ಎಲ್ಲ ವಾಗ್ದಾನಗಳು ನಿನಗೆ ಹೆಂಗೆ ಉಂಟಾಗ್ತದೆ? ಓ, ಕ್ರಿಸ್ತ ಯೇಸುವಲ್ಲಿ ನಂಬಿಕೆ ಇಟ್ಟ ಕಾರಣ ನೀನು ಬಾಧ್ಯರು ಆಗ್ಬಿಟ್ಟಿದ್ಯಾ. ಪ್ರೈಸ್ ಅಲ್ಲಾರ್ಡ್. ಓದ್ಕೊಳ್ಳೋಣ. ಏನಂದರೆ, ಹೇಳುವುದೇನೆಂದರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ದಣಿಯಾಗಿದ್ದರು. ನೋಡಿ, ಬಾಧ್ಯನು ತನ್ನ ಆಸ್ತಿಗೆಲ್ಲ ಅಧಿಕಾರಕ್ಕೆಲ್ಲ ಬಾಧ್ಯನಾಗಿದ್ದರು. ಬಾಧ್ಯನು ತಾನು ಆಸ್ತಿಗೆಲ್ಲ ದಣಿಯಾಗಿದ್ದರು, ದಣಿಯಾಗಿದ್ರು, ಓನರ್ ಆಗಿದ್ರು, ಬಾಲಕನಾಗಿರುವ ತನಕ, ಮಗುವಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಅವನ ಹೆಂಗಿರ್ತಾನೆ ನೋಡ್ರಿ. ಈಗೆಲ್ಲ ನಾವೆಲ್ಲ ಯಾರು? ಮಕ್ಕಳು ತಾನೆ? ಹೌದು. ಮಕ್ಕಳ ಮಗನ? ಸರಿ, ಮಕ್ಕಳು. ನೀನ್ ಮಗುವಾಗಿರೋ ತನಕ ನೀನ್ ದಾಸನಂತೆ ಇರ್ತಿ. ಈಗ ದೊಡ್ಡ ಸಾಹುಕಾರ ಒಬ್ರು, ದೊಡ್ಡ ಸಾಹುಕಾರ, ಕೋಟ್ಯಾಧಿಪತಿ, ಅರಸನೇ ಇಟ್ಕೊಳ್ಳೋಣ, ಅಷ್ಟು ದೊಡ್ಡ ಕೋಟ್ಯಾಧಿಪತಿ. ಆ ಮಗು ಬಾಲಕನಾಗಿರುವ ತನಕ ಅದಕ್ಕೆ ತನ್ನ ಮನೆಯಲ್ಲಿ ಏನಾದ್ರು ಅಧಿಕಾರ ಇದೆಯಾ? ಇಲ್ಲ. ಆ ಕೆಲಸದಲ್ಲಿ ತೆಗೆದು ಎಲ್ಲಿಟ್ಕೋಬೇಕು? ಮಗುನ ಎಲ್ಲಿಟ್ಕೋಬೇಕು? ಆ ದಾಸಿ ಆ ಮನೇಲಿ ಕೆಲಸ ಮಾಡತಕ್ಕಂಥವಳು ಮಗುನ ಎಲ್ಲಿಟ್ಕೋತಾಳೆ? ಸಂತದ ಮೇಲೆ. ಅಲ್ಲಿ ನೋಡು ಚಂದ ಮಮ್ಮ, ಇಲ್ಲಿ ನೋಡು ಅಂತೇಳಿ ಊಟ ಏನು ಮಾಡಬೇಕು? ಯಾಕೆ ಮಗು ಇಡೀ ಎಲ್ಲದಕ್ಕೂ ಯಾವಳಿಗೂ ಯಜಮಾನಿ ಆಗಿದ್ರು ಕೂಡ, ಯಜಮಾನನಾಗಿದ್ರು ಮಗುವಾಗಿರತಕ್ಕ ಆಯಮ್ಮ ಸೊಂಟದ ಮೇಲೆ ಕೂತಿರ್ಬೇಕು ನೀನು. ಪ್ರೈಸ್ ಗಾಡ್, ಅಲ್ಲೆಲೂಯ. ಆಯಮ್ಮ ಹೇಳೋದನ್ನೇ ಕೇಳ್ಬೇಕು. ಬಾ 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 ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ನೋಡು ನೋಡು ಡ್ಯಾಡಿ ಹೇಳ್ಬಿಡ್ತೀನಿ, ತಿನ್ನು 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 ಅಂತ. ಅದೇ ಮಗನಾಗಿದ್ದ ಮೇಲೆ, ಬೆಳೆದವನಾಗಿದ್ದರೆ ಪ್ರಭು ಹೇಳಿ ಪ್ರಭು ಅಂತಾಳೆ. ಯಾರು ಯಾರಲ್ಲಿ? ಹಾಂ ಹೇಳಿ ಸರ್, ಊಟ ತಗೊಂಬ, ತಗೊಂಬಂದಿರ್ತಾಳೆ. ಯಾಕೆ? ಬೆಳೆದವನಾಗಿರ್ತಾನೆ. ಈಗ ನೀವು ಹೇಳ್ರಿ, ಮಕ್ಕಳಾಗಿದ್ದೀರೋ ಪುತ್ರರಾಗಿದ್ದೀರೋ? ಹೌದಾ? ನಿಮ್ಮ ನಡತೆ ತೋರಿಸ್ಕೊಡ್ತದೆ, ನಿಮ್ಮ ಮುಖ ತೋರಿಸ್ಕೊಡ್ತದೆ. ಪ್ರೈಸ್ ಗಾಡ್, ಅಲ್ಲೆಲೂಯ. ಬೈಬಲ್ ಇರತಕ್ಕ ವಾಕ್ಯ ಹೇಳಿದ್ರು, ಕೆಲವರು ಬೈಬಲ್ ಓದ್ತಿದ್ರು ನೋಡ್ತಿದ್ರು ಕೂಡ, ಬೈಬಲ್ ಹೇಳಿದ್ರೆ ಏನ್ ಮಾಡ್ಬೇಕು ಈಗ? ಸ್ತೋತ್ರ, ಅಲ್ಲೆಲೂಯ. ಇಂಥ ಜಾತಿ ಪಿಶಾಚನ ಹೆಂಗೆ ಓಡಿಸ್ಬೇಕು ಅಂತ ಯೇಸುಸ್ವಾಮಿ ಹೇಳಿದ್ರು. ಕೆಲವರು ಜಾತಿ ಪಿಶಾಚ ಸುಮ್ಮನೆ ಹೋಗಲ್ವಂತೆ. ಹಂಗೆ ಕೆಲವರಿಗೆ ಎಷ್ಟೇ ವಾಕ್ಯ ಹೇಳು, ಅದನ್ನು ಸ್ವೀಕಾರ ಮಾಡ್ಕೊಳ್ಳತಕ್ಕಂಥ ಮನಸ್ಸೆಲ್ಲ ಬೌನ್ಸ್ ಆಗ್ತದೆ. ಬೌನ್ಸ್ ಅವರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಗ್ರಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದರೆ ನಾನು ನೋಡಿದ್ದೇನೆ, ಎಷ್ಟೋ ಜನರು ಈ ವಾಕ್ಯಗಳನ್ನು ಕೇಳಿ, ಓ ಮೈ ಗಾಡ್, ನನಗೇನೋ ಬಿಟ್ಟು ಹೋದಂಗೆ ಆಯಿತು ಎಂಬುದಾಗಿ ಅನೇಕರು ಸಂತೋಷ ಪಡ್ತಾರೆ. ಬೈಬಲ್ ಹೇಳುತ್ತದೆ, ಸತ್ಯವನ್ನು ಅರಿಯಿರಿ, ಸತ್ಯ ನಿಮ್ಮನ್ನು ಏನು ಮಾಡ್ತದೆ? ಹೇಳ್ರಿ, ಸತ್ಯ ನಿಮ್ಮನ್ನು ಏನು ಮಾಡ್ತದೆ? ನೀನು ಬಾಧ್ಯನಾಗಿದ್ದರೂ ಕೂಡ ಬಾಲಕನಾಗಿರುವ ತನಕ, ಮಗುವಾಗಿರುವ ತನಕ ನೀನು ಖಂಡಿತವಾಗಿ ಅದನ್ನು ನಾನು ಅನುಭವಿಸೋಕ್ಕಾಗೋದಿಲ್ಲ. ಯಾವಾಗ ಪುತ್ರನಾಗ್ತೀಯೋ, ಯಾವಾಗ ಸತ್ಯವನ್ನು ತಿಳ್ಕೊತೀಯೋ, ಯಾವಾಗ ಅರಿಯತಕ್ಕ ಅರಿವು ಜ್ಞಾನದಲ್ಲಿ ಬರ್ತೀಯೋ, ಆಗ ನಿನ್ನ ಸ್ಟೈಲೇ ಚೇಂಜ್, ನಿನ್ನ ಮಾತು ಚೇಂಜ್, ಎಲ್ಲ ಚೇಂಜ್. ಹಾಲೆಲೂಯಾ. ಓದ್ಕೊಳ್ಳೋಣ. ನೇಮಿಸಿದ ದಿನದವರೆಗೂ ಪಾಲಕರ ಮತ್ತು ಮನೆಯಲ್ಲಿ ಕೆಲಸ ಮಾಡುವವರ ಹತ್ರ ಕೈ ಕೆಳಗೆ ಇರುವನು. ಏಯ್ ಮಗು ನೋಡ್ಕೊ, ನಾನು ಹೋಗಿ ಬರ್ತೀನಿ, ಆಯ್ತು ಗುರುಗಳೇ ನೋಡ್ಕೊತೀನಿ ಅಂತಾಳೆ. ಅಲ್ಲಿ ಮಗುನ ಏನ್ ಮಾಡ್ತಾಳೆ? ಬಾ ಬಾ ಹೇಳ್ತೀನಿ ಮಮ್ಮಿ, ಜಾಗ್ರತೆ ಹೇಳ್ತೀನಿ ಅಂತ ಹೇಳಿ ಬೆಂಡೆತ್ತು ಬಿಡ್ತಿರ್ತಾನೆ. ಒಂದು ಸತಿ ಒಂದು ಸ್ಟೋರಿ, ಒಂದು ದಿನ ಒಂದು ಮನೆಯಲ್ಲಿ ಮಗು ಇದ್ದು, ಒಂದು ಮಗು ದೊಡ್ಡ ಕೋಟ್ಯಾಧಿಪತಿ, ಶ್ರೀಮಂತರು ಅಂದರೆ ಭಯಂಕರವಾದ ಶ್ರೀಮಂತರು, ಒಂದೇ ಮಗ ಮುದ್ದು ಮುದ್ದಾಗಿ ಸಾಕ್ತಾ ಇದ್ರು. ಅವ್ರ ತಂದೆ ತಾಯಿಗಳು ಇಬ್ಬರು ಎಲ್ಲೋ ಹೊರಗೆ ಹೋಗೋದು ಬರೋದು, ಅವರು ಕೆಲಸ ಇದೆಲ್ಲ ಬಿಸ್ನೆಸ್ ಎಲ್ಲ ಇದ್ದು ಕಾರಣ ಹೋಗ್ತಾ ಬರ್ತಾ ಇದ್ರು. ಈ ಮಗು ಬೆಳಗ್ಗೆಯಿಂದ ಆಟ ಆಡ್ಕೊಂಡು ಎಲ್ಲ ಮಾಡ್ತಿತ್ತು. ಒಂದು ಸತಿ ಏನು ಮಾಡ್ಬಿಡ್ತು ಅಂತಂದರೆ, ಈ ಸ್ವಲ್ಪ ಜನವನಾಗಿ ಬೆಳೆದಿದ್ದಾನೆ, ಆಟ ಆಡಿಕೊಂಡು ಚಾಟ್ರ್ ಬಿಲ್ಲಲ್ಲಿ ಹೊಡೆದು ಬಿಟ್ಟಿದ್ದಾನೆ. ಹೊಡೆದಾಗ ಒಂದು ದೊಡ್ಡ ಸ್ಪ್ಯಾನ್ ಅಂತ ಏನಂತ ಹಂಸ ಬಾತ್ಕೊಳ್ಳಿ, ಹಾ ಬಾತ್ಕೊಳ್ಳಿಂದ ದೊಡ್ಡದು ಹಂಸ ತಲೆಗೆ ಏಟಾಗಿ ಹಂಗೆ ಬಿದ್ದು ಸತ್ತೋಗ್ಬಿಡ್ತದೆ. ಸತ್ತೋದ ತಕ್ಷಣ ಅಯ್ಯೋ ಈ ಹುಡುಗ ಏನು ಮಾಡ್ತಾನೆ ಭಯಪಟ್ಟು, ಅಯ್ಯೋ ತಂದೆ ತಾಯಿ ಗೊತ್ತಾದರೆ ಬೈತಾರೇನೋ ಹೊಡಿತಾರೇನೋ ಅಂಥೇಳಿ ಗುಂಡಿ ತೋಡಿ ಒಳಗೆ ಹಾಕಿ ಮಣ್ಣೆಲ್ಲ ಮುಚ್ಚಿಬಿಡ್ತಾನೆ. ಆಗ ತೋಟದವನು ನೋಡ್ಬಿಡ್ತಾನೆ, ಬಂದು ನೋಡ್ಬಿಟ್ಟು ಏ ಏನಿದ್ದು ಅಂತ.
ಇವು ಹೇಳ್ಬಿಡಿ ಅಂತ ಕಾಲು ಕಟ್ಕೋತ ನಮ್ಮ ಮಗು. ಆಯಿತು, ಆಗ ಹೇಳೋದಿಲ್ಲ, ನಾನು ಹೇಳೋ ಕೆಲಸ ಎಲ್ಲ ಮಾಡಬೇಕು. ಆಯಿತು, ನೀನು ಏನು ಹೇಳ್ತೀನಿ ಮಾಡ, ನೀರು ತಗೊಂಬ, ನೀರು ತಗೊಂಬರು, ತೋಟಕ್ಕಲ್ಲಿ ಹಾಕು ಅಂತ ಬೆಳಗ್ಗೆಯಿಂದ ಸಂಜೆವರೆಗೆ ಬೆಂಡೆತ್ತಂತೆ. ಸಂಜೆ ಬಂದಮೇಲೆ ಮಗುಗೆ ಕೈಯೆಲ್ಲ ಕೆಂಪ್ಕೊಂಬಂಗ್ಬಿಟ್ಟು ಅವ್ರ ಅಪ್ಪ ಅಮ್ಮ ಕೇಳಿ ಏನಾಯ್ತು ಅಂತ. ಇಲ್ಲ, ಆಟ ಆಡ್ತಿದ್ದೆ, ಹಂಗೆ ಆಗ್ಬಿಡ್ತು ಅಂತ. ಅವನೆಲ್ಲ ಹೇಳ ಅನ್ನೋನಂತೆ, ಹೇಳ್ಬಿಡಿ ಹೇಳ್ಬಿಡಿ, ಅದು ಆಟ ಆಡಿ ಹಂಗೆ ಆಗ್ಬಿಡ್ದಾಡಿ ಅಂತ ಹೇಳೋನಂತೆ. ಹಿಂಗೆ ದಿನ 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 ತುಂಬ ತೊಂದರೆ ಕೊಡ್ತಿದ್ದಂತೆ. ಆ ಮಗು ಒಂದ್ಸತಿ ಯೋಚನೆ ಮಾಡ್ತಂತೆ, ದಿನ ಇವನ ಹತ್ರ ಸಾಯಕ್ಕಿಂತ ನಮ್ಮ ಡ್ಯಾಡಿ ಮಮ್ಮಿ ಹೊಡೆದ್ರು ಹೊಡೆದು ಸಾಯಿಸ್ರಿ ಪರವಾಗಿಲ್ಲ, ಇವನ ಹತ್ರ ಯಾಕೆ ಸಾಯಿಸ್ಬೇಕು ಅಂಥೇಳಿ ಒಂದು ದಿನ ತೀರ್ಮಾನ ಮಾಡಿಬಿಡ್ತಂತೆ. ಅಪ್ಪ ಅಮ್ಮ ಬಂದರು, ಅಪ್ಪ ಅಮ್ಮ ನಾನು ಒಂದು ತಪ್ಪು ಮಾಡಿದ್ದೇನೆ. ಏನು ಮಗ, ಏನು ತಪ್ಪು ಮಾಡಿದೆ? ಅದೇ ನಾನು ಹೊಡೆಯೋದಿಲ್ಲ ಅಂತ ಹೇಳಿದ್ರೆ, ಹೊಡೆಯೋದಿಲ್ಲ ಹೇಳು ಅಂತ. ಇಲ್ಲ ಹೊಡೆಯೋದಿಲ್ಲ, ಇಲ್ಲ ಹೊಡೆಯೋದಿಲ್ಲ ಹೇಳಪ್ಪ ಅಂತ. ನಾನು ಒಂದು ಸತಿ ಆಟ ಆಡ್ತಿದ್ದಾಗ ಚಾರ್ಟರ್ ಬಿಲ್ ಹೊಡೆದೆ, ಸ್ವಾನ್ಗೆ ಏಟ್ ಬಿದ್ದು ಅದು ಸತ್ತೋಯ್ತು. ಅವಾಗ ನಾನು ಮಣ್ಣಲ್ಲಿ ಹಾಕಿ ಊತ ಹಾಕ್ಬಿಟ್ಟೆ, ನಾನು ನಿಮ್ಗೆ ಹೇಳಿಲ್ಲ, ಕ್ಷಮಿಸಿದಾಗ. ಲೇ ಸ್ವಾನ್ ಅಲ್ಲ, ನೀನು ಯಾವ್ದು ಬೇಕೋ ಹೊಡೆದು, ಆನೆ ಕೂಡ ಹೊಡೆದಾಕು, ಎಲ್ಲ ನಿಂದೆ ಕಣೋ ಅಂತ ಹೇಳ್ತಾರಂತಪ್ಪ. ಛೇ, ನಾನು ಇವತ್ತು ನಾನು ತಿಳ್ಕೊಂಡಲ್ಲ ಅಂತೇಳಿ ಅವನು ಬಂದಂತೆ. ಹೇಳ ಬಾ ಬಾ ಅಂದಂತೆ, ಬರೋದಿಲ್ಲ ಅಂದಂತೆ, ಹೇಳ ಅಂದಂತೆ, ಹೇಳ್ಕೊ ಅಂದಂತೆ. ಯಾಕೆ? ಅವನಿಗೆ ಐಡೆಂಟಿ ಆಯಿತು, ನನ್ನಪ್ಪ ನಮ್ಮಮ್ಮ ನನ್ನನ್ನು ಹೆಚ್ಚಾಗಿ ಅದಕ್ಕಿಂತ ಪ್ರೀತಿಸುವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯು ಮಸ್ಟ್ ನೋ ಯುವರ್ ಐಡೆಂಟಿಫಿಕೇಶನ್. ನೀ ಯಾರು ಎಂಬುದನ್ನು ನೀನು ತಿಳ್ಕೊಂಡ್ರೆ ನಿನ್ನ ಸ್ಟೈಲೇ ಚೇಂಜ್, ನಿನ್ನ ನಡೆ ಚೇಂಜು, ಧೈರ್ಯ ಚೇಂಜು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪ್ರಿಯರೇ, ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ನಮ್ಮೆಲ್ಲರನ್ನು ಮಕ್ಕಳಾಗಿ ಮಾಡಿಕೊಂಡಿದ್ದಾರೆ. ಇದು ನಮ್ಮ ಸ್ಟ್ಯಾಂಡರ್ಡು, ಇದು ನಮಗಿರತಕ್ಕಂಥ ಸ್ಥಾನಮಾನ, ದೇವರು ಕೊಟ್ಟಿರತಕ್ಕಂಥದ್ದು. ಓದ್ಕೊಳ್ಳಿ ಕೆಳಗೆ. ಮತ್ತು ಹಾಗೆಯೇ ನಾವು ಸಹ ಬಾಲಕರಾಗಿದ್ದಾಗ, ಬಾಲಕರಾಗಿರುವ ಈ ವಿಷಯದಲ್ಲಿ ಗೊತ್ತಿಲ್ಲದ ಪಾಪು ತರ ಇದ್ರೆ, ಲೋಕದವರ ಬಾಲಬೋಧೆಗೆ ಸೈತಾನ ಹೇಳತಕ್ಕಂಥ ಮಾತುಗಳಿಗೆ ಅಧೀನರಾಗಿದ್ದೆವು. ಓ, ಅಧೀನರಾಗಿದ್ದೆವು. ಧರ್ಮಶಾಸ್ತ್ರ ಹೇಳ್ತಿತ್ತು, ನೀನ್ ಶಾಪಗ್ರಸ್ತನು, ನೀನ್ ಇದೆಲ್ಲ ನೋಡು, ಅದಕ್ಕೆ ಈ ತರ ಕಾಯಿಲೆಗಳು ಬರೋದು, ನೀನ್ ಹಿಂಗ್ ಮಾಡ್ತಿದ್ದೆ ಅದಕ್ಕೆ ಹಿಂಗ್ ಬರ್ತದೆ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಅದಕ್ಕೆ ನಾವು ಅಧೀನರಾಗಿದ್ವಿ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟನು. ಯಾರಿಗೋಸ್ಕರ? ಧರ್ಮಶಾಸ್ತ್ರ. ಯಾರಿಗೋಸ್ಕರ? ನಮಗೋಸ್ಕರ. ಧರ್ಮಶಾಸ್ತ್ರ ಅಧೀನದಲ್ಲಿದ್ದ ನಮಗೋಸ್ಕರ ವಿಮೋಚಿಸಬೇಕೆಂದು, ನಮ್ಮನ್ನು ಅಲ್ಲಿಂದ ಬಿಡುಗಡೆ ಮಾಡಬೇಕೆಂದು, ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂದು ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನವಾಗಿ ಆತನಿದ್ದು ಬಂದನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೀವು ಪುತ್ರರಾಗಿರುವುದರಿಂದ, ನೀವು ಏನಾಗಿರೋದ್ರಿಂದ ಆಗಬೇಕಾ ಆಗಿದ್ದೀರಾ? ತಿಳ್ಕೊಳ್ರಿ, ಸಂತೋಷ ಪಡ್ರಿ, ಖುಷಿಯಾಗಿ. ಪುತ್ರರಾಗಿರೋದ್ರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ, ಅಪ್ಪ ತಂದೆ ಎಂಬುದಾಗಿ ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯದಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. ಶಾಂತರ ಬರಬರಿ ಖರರ ಬದಿರಿಬಿಯಲಬು. ಹಾಲೆಲೂಯಾ, ಸೋತ್ರಂ ಸೋತ್ರಂ ಸೋತ್ರಂ, ಹಾಲೆಲೂಯಾ. ನಾವು ಹೇಗೆ ಕೂಗಬೇಕು ಈಗ? ಅಪ್ಪ ತಂದೆ ಎಂಬುದಾಗಿ ಕೂಗುವರಾಗಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಮ್ಮ ಮಕ್ಕಳು ಈಗಲೂ ಸಹ ಎಲ್ಲರೂ ಏನಾದ್ರು ಏಟಾಯಿತು, ಕೆಳಗೆ ಬಿದ್ದರೆ ಅಮ್ಮ ಅಪ್ಪ ಅಂತ ಕರೆದಾಗ ಏನಾಗುತ್ತೆ, ನಮಗೆ ತಕ್ಷಣ ರೆಸ್ಪಾನ್ಸ್ ಮಾಡ್ತೀವಿ. ಪ್ರೈಸ್ ಲಾರ್ಡ್. ಅದಕ್ಕೆ ದೇವರು ನಮಗೆ ಎಂಥ ಹೃದಯ ಕೊಟ್ಟಿದ್ದಾರೆ ಅಂದರೆ, ಅಪ್ಪ ತಂದೆ ಅಂತ ಕೂಗತಕ್ಕ ಪುತ್ರ ಸ್ವೀಕಾರದ ಆತ್ಮ ಕೊಟ್ಟಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ರೈಟ್. ಈಗಿರುವಲ್ಲಿ ಇನ್ನು ನೀನು ದಾಸನಲ್ಲ ಸೇವಕನಲ್ಲ. ಎಲ್ಲ ಹೇಳ್ರಿ, ನಾನು ಏನಾಗಿದ್ದೀನಿ ಹೇಳಿ 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 ಸರ್, ಎಲ್ಲ ಗಮನ ಕೇಳಿ. ಈಗ ಒಂದು ದೊಡ್ಡ ಸೌಕಾರ ಇಟ್ಕೊಳ್ಳೋಣ. ಒಬ್ಬ ದೊಡ್ಡ ಸೌಕಾರ ಆಗಿದ್ದಾನೆ, ಅವನ ಮನೇಲಿ ಕೆಲಸದವನು ಇದ್ದಾನೆ, ಮಗನು ಇದ್ದಾನೆ, ಇಬ್ಬರು ಇದ್ದಾರೆ ಇಟ್ಕೊಳ್ಳೋಣ. ಇಬ್ಬರಲ್ಲಿ ಏನು ವ್ಯತ್ಯಾಸ? ದೊಡ್ಡ ಕೋಟ್ಯಾಧಿಪತಿ, ಅವನ ಮನೇಲಿ ಕೆಲಸ ಮಾಡೋನು ಇದ್ದಾನೆ, ಅವನ ಮನೇಲಿ ಮಗನೂ ಇದ್ದಾನೆ. ಎರಡಕ್ಕೂ ವ್ಯತ್ಯಾಸ ಇದೆಯಾ? ಏನು ಹೇಳಿದೆ ಹೇಳ್ರಿ ನೋಡೋಣ. ಮಗನ ಡ್ರೆಸ್ಸು, ಅವನು ಹಾಕೋ ಸ್ಟೈಲು, ಅವ್ರ ಅಪ್ಪ ಹತ್ರ ವರ್ತಿಸ್ಕೊಳ್ಳೋ ವರ್ತನೆ ಎಲ್ಲ ಹೆಂಗಿರ್ತದೆ?
ದೂರ ನಿಂತ್ಕೊಂಡು ಡ್ಯಾಡಿ ಅಂತಿರ್ತಾನ, ಹೆಂಗಿರ್ತಾನೆ? ಅಪ್ಪ ಮಗ ಒಟ್ಟಿಗೆ ಇರ್ತಾನೆ. ಪ್ರೇಮ್ಸ್ ಗಾಡ್ ಅಲ್ಲೂಯ. ಕೆಲಸದವನು ಹೆಂಗಿರ್ತಾನೆ? ಸರಿ ಸ್ವಾಮಿ, ಸರಿ ಸ್ವಾಮಿ ಅಂತ ಬಕ್ಕೊಂಡಿರ್ತಾನೆ. ಸರಿ, ಕೆಲಸದವನಿಗೆ ಏನಾರು ಬೇಕು ಹೆಂಗ್ ಕೇಳ್ತಾನೆ? ಬುದೇ ಕೊಡ್ಬಿಡಿ ಅಂತ ಕೇಳ್ತಾನ? ಹೆಂಗ್ ಕೇಳ್ತಾನೆ? ಕೊಡಿ ಅಂತ ಭಿಕ್ಷೆ ಬಿಡ್ತಾನೆ. ಅಪ್ಪ ಮಗ ಹೆಂಗ್ ಕೇಳ್ತಾನೆ? ಡ್ಯಾಡ್ ಟೂರ್ಗೆ ಹೋಗ್ಬೇಕು, ಅಲ್ಲಿ 2,000 ರೂಪಾಯಿ ಹೇಳಿದ್ರೆ ಇವ್ರು 4,000 ರೂಪಾಯಿ ತಗೊಂಡು ಹೋಗ್ತಾನೆ ಖರ್ಚಿಗೆ. ಯಾಕೆ? ಮಗನಾದ ಮೇಲೆ ಅವನ ಗತ್ತೆ ಬೇರೆ, ಅವನು ಕೇಳೋದೇ ಬೇರೆ, ಅವ್ನು ಮಾಡೋದೇ ಬೇರೆ. ಪ್ರೇಸ್ ಅಲ್ಲ, ಹಲ್ಲೆಲೂಯ, ಹಲ್ಲೆಲೂಯ. ಈಗ ನೀವು ಪುತ್ರರಾಗಿದ್ದೀರೋ ದಾಸರಾಗಿದ್ದೀರೋ? ಬೇಡ್ಕೋತೀರೋ ಸ್ವಾಧೀನ ಮಾಡ್ಕೋತೀರೋ? ಹಲ್ಲೆಲೂಯ.